ಇಷ್ಟು ದೊಡ್ಡ ಫೆರಿಯನ್ನ ಓಡಿಸೋದಕ್ಕೆ ಸಿಕ್ಕಾಪಟ್ಟೆ ಮಹಾಬಲನ ಸ್ಟೈಲ್ ಅಲ್ಲಿ ದೊಡ್ಡ ಸ್ಟೇರಿಂಗ್ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ನೋಡ್ರಿ ಸ್ಟೇರಿಂಗು ಹೇಗಿದೆ ಅಂತ. ಭಾರತ ದೇಶದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಸ್ಟೇರಿಂಗು ಹೀಗಿದೆ. ಕಾಣಿಸ್ತಾ ಇದೆಯಾ, ಅಲ್ಲಿ ಮೆಟ್ರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೆ ನೋಡಿ, ರೈಲ್ವೆ ಮೆಟ್ರೋ. ನಾವಿದೀವಿ ವಾಟರ್ ಮೆಟ್ರೋಲಿ. ವಾಟರ್ ಮೆಟ್ರೋಲಿ ಯಾಕ್ರಿ ಗಂಟೆನೇ ತಾಕಿದ್ದಾರೆ? ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಪ್ರಪಂಚದ ಮೊಟ್ಟ ಮೊದಲ ಸೆಂಟ್ರಲಿ ಕಂಟ್ರೋಲ್ಡ್ ಇಂಟಿಗ್ರೇಟೆಡ್ ವಾಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ವಿತ್ ಬ್ಯಾಟರಿ ಪವರ್ಡ್ ವಿತ್ ಅ ಲಾರ್ಜ್ ಫ್ಲೀಟ್. ಇದು ಭಾರತದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಸಿಸ್ಟಮ್ ಕೂಡ. ಜಗತ್ತಿನ ಮೂಲೆ ಮೂಲೆಯಲ್ಲಿ ಹಾಗೆ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಾಕಷ್ಟು ಬಾರಿ ಮೆಟ್ರೋ ರೈಲಿನಲ್ಲಿ ಪ್ರವಾಸ ಮಾಡಿದ್ದಾನೆ, ಆದರೆ ಹಿಂದೆಂದು ವಾಟರ್ ಮೆಟ್ರೋಲಿ ಟ್ರಾವೆಲ್ ಮಾಡಿಲ್ಲ. ಫಸ್ಟ್ ಟೈಮ್ ನ್ಯೂಸ್ ಗೊತ್ತಾದಾಗ ತಕ್ಷಣ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಗಾಡಿ ಶುರು ಮಾಡಿಕೊಂಡು ಬಂದಿಳಿದ ಕೇರಳದ ಕೊಚ್ಚಿಗೆ. ಉರಿ ಉರಿ ಬಿಸಿಲು, 35 ಡಿಗ್ರಿ. ಅಯ್ಯಪ್ಪ ಸುಸ್ತಾಗಿ ಬೆವರು ಇಳಿಸ್ಕೊಂಡು ಆದರೂ ಕಷ್ಟಪಟ್ಟು ವಾಟರ್ ಮೆಟ್ರೋ ಸ್ಟೇಷನ್ನ ಹುಡ್ಕೊಂಡು ಬಂದಿದ್ದಾನೆ ನಿಮಗೋಸ್ಕರ ತೋರಿಸೋದಕ್ಕೆ. ಎಂಜಾಯ್ ಮಾಡಿ ಎಪಿಸೋಡನ್ನ. ಲವ್ ಯು ಆಲ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಈಗಲೇ ಮಾಡಿ. ನನ್ನ ಜೀವನದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಟಿಕೆಟನ್ನು ತೊಗೊಳ್ಳಿದ್ದೀನಿ ನೋಡಿ. ಕೌಂಟ್ರಲ್ಲಿದೆ, ಬನ್ನಿ. ಟಿಕೆಟ್ ರೇಟ್ ಎಷ್ಟು ಅಂತ ಕೇಳೋಣ. 60 ರೂಪಾಯಿ 2 ಟಿಕೆಟ್ಗೆ, ಅಂದರೆ 1 ಟಿಕೆಟ್ಗೆ 30 ರೂಪಾಯಿ. ಸೊ ನಾವು ಹೋಗ್ತಾ ಇದ್ದೀವಿ ವೈಟಲಾ ಟು ಕಾಕನಾಡಿಗೆ. ಧನ್ಯವಾದ. ಥ್ಯಾಂಕ್ ಯು. ನನ್ನ ಕೈಯಲ್ಲಿದೆ ಪ್ರಪ್ರಥಮ ವಾಟರ್ ಮೆಟ್ರೋ ಕಾರ್ಡ್. ಹ್ಯಾಪಿ, ಚೆನ್ನಾಗಿದೆಲ್ಲ, ಲುಕ್ಸ್ ನೈಸ್. ಸ್ವಾಗತ ನಿಮಗೆ. ಭಾರತ ದೇಶದ ಮೊಟ್ಟ ಮೊದಲ ನೀರಿನ ಮೇಲೆ ಹೋಗೋ ಮೆಟ್ರೋ ಸ್ಟೇಷನ್ಗೆ. ಸ್ಟೇಷನಲ್ಲಿ ಏನೇನು ಫೆಸಿಲಿಟಿ ಇದೆ, ಸ್ಟೇಷನ್ ಹೇಗಿದೆ, ಪ್ರತಿಯೊಂದನ್ನು ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಸ್ವಾಗತ, ಸುಸ್ವಾಗತ. ಸದ್ಯಕ್ಕೆ ಕೆಲವು ಸ್ಟೇಷನ್ಸ್ಗಳು ಮಾತ್ರ ಆಪರೇಷನ್ಸಲ್ಲಿದೆ, ಬಟ್ ಇನ್ ಒಂದು ವರ್ಷದಲ್ಲಿ 2024ಕ್ಕೆ ಪ್ರತಿ ದಿವಸ 34,000 ಪ್ಯಾಸೆಂಜರ್ಸು ವಾಟರ್ ಮೆಟ್ರೋ ಸಿಸ್ಟಮಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ಬೋದು. ನಾವಿದ್ದೀವಿ ಈ ಸ್ಟೇಷನಲ್ಲಿ, ವೈಟಿಲ್ಲ ಅನ್ನೋ ಸ್ಟೇಷನಲ್ಲಿ. ನಾವು ಹೋಗ್ತೀವಿ ಇವತ್ತು 3:30 ನೀರಿನ ಮೇಲಿನ ಮೊದಲ ಮೆಟ್ರೋದಲ್ಲಿ ಇಲ್ಲಿಂದ ಕಾಕನಾಡ್ ಅನ್ನೋ ಒಂದು ಜಾಗಕ್ಕೆ. ಆ ಜರ್ನಿ ಹೇಗಿರುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ. ಸೊ ನಾನು ಅಪಿತಪ್ಪಿ ಡ್ರೈವರ್ ಅಂತ ಕರೀತಾರೆ ಇವ್ರನ್ನ. ಇವರು ಡ್ರೈವರ್ ಅಲ್ಲ, ಇವ್ರನ್ನ ಮಾಸ್ಟರ್ ಅಂತ ಕರೀತಾರೆ. ವಾಟರ್ ಮೆಟ್ರೋ ಬೋಟ್ ಅನ್ನ ಫೆರಿನ ಓಡಿಸುವಂತವ್ರನ್ನ ಮಾಸ್ಟರ್ ಅಂತ ಕರೀತಾರೆ. ವಾಟ್ಸ್ ಯುವರ್ ನೇಮ್? ಮಾಸ್ಟರ್ ನಿಖಿಲೇಶ್ ವಿಷ್ಣು. ಈಗ ಅವ್ರು ತೋರಿಸ್ತಾರೆ ಬೋಟ್ ಹೇಗಿದೆ ಅಂತ, ಬರಿ ನೋಡೋಣ. ವಾವ್, ಸಕ್ಕರ ಇದೆ ಈ ಬೋಟ್. ಸರಿ, ಇದು ಫ್ಯಾಕ್ಟರಿ ಆಪರೇಟೆಡ್. ಓಕೆ, ಫ್ಯಾಕ್ಟರಿ ಆಪರೇಟೆಡ್ ಫೆರಿ. ಸರಿ, ಸುಮಾರು 78 ಫೆರಿ ಇದೆಯಂತೆ. ಅದರಲ್ಲಿ 23 ಫೆರಿ 100 ಜನನ್ನ ಕರ್ಕೊಂಡು ಹೋಗುತ್ತೆ, ಇನ್ನು 55 ಫೆರಿ 50 ಜನನ್ನ ಕರ್ಕೊಂಡು ಹೋಗುತ್ತೆ. ಒಳಗೆ ಹೋಗೋಣ. ವಿಲ್ ಯು ಗಿವ್ ಅಸ್ ಅ ಟೂರ್? ಮಾಸ್ಟರ್ ಯೋರೋಸ ಮಾಸ್ಟರ್ ಆಪರೇಟರ್. ಹಾಯ್. ಸೊ ಇವರು ಬೋಟ್ ಓಡಿಸೋರು? ಆಲ್ ಆಪರೇಟರ್. ವೆರಿ ನೈಸ್ ಬ್ರೋ, ಆಲ್ ಆಪರೇಟರ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ಬರೀ ವಾಟರ್ ಮೆಟ್ರೋ ದರ್ಶನ ಮಾಡೋಣ. ಓಕೆ ನೋಡಿ, ಇವಾಗ ಮೊಟ್ಟ ಮೊದಲಾದಾಗ ನಮ್ಗೆ ತೋರಿಸ್ತೀನಿ ಚಾರ್ಜಿಂಗ್ ಪಾಯಿಂಟ್ ಹೇಗಿರುತ್ತೆ ಅಂತ. ಇದು ಚಾರ್ಜಿಂಗ್ ಪಾಯಿಂಟ್, ಇದು ಎಕ್ಸ್ಪ್ಲೇನ್ ಮಾಡ್ತಾರೆ. ಚಾರ್ಜಿಂಗ್ ಪಾಯಿಂಟ್ ದ ಓಕೆ ಕನೆಕ್ಟಿಂಗ್ ಸಾಕೆಟ್. ಓಕೆ, ಇದನ್ನ ತೆಗೆದು ಅದಕ್ಕೆ ಚುಚ್ತಾರೆ ಫಾಸ್ಟ್ ಚಾರ್ಜಿಂಗ್ ಸಾಕೆಟ್. ಓಕೆ ಓಕೆ. ಹೌ ಮೆನಿ ಮಿನಿಟ್ಸ್ ಡಸ್ ದಿಸ್ ಗೆಟ್ ಚಾರ್ಜ್ಡ್? 50 ಮಿನಿಟ್ಸ್ ಚಾರ್ಜ್, 1 hour ಜರ್ನಿ. 50 ಮಿನಿಟ್ಸ್? 1.5. ಓಕೆ, ಬರೀ ಕೇವಲ 15 ನಿಮಿಷ ಚಾರ್ಜ್ ಮಾಡಿದ್ರೆ 50 ನಿಮಿಷ ಈ ಬೋಟು ಮುಂದಕ್ಕೆ ಹೋಗುತ್ತಂತೆ. ಸೂಪರ್ ಬ್ರೋ, ಇಟ್ಸ್ ವೆರಿ ಫಾಸ್ಟ್. ಚೆನ್ನಾಗಿ ಮಾಡಿದ್ದಾರೆ ನೋಡಿ ಚಾರ್ಜಿಂಗ್ ಪಾಯಿಂಟ್ಸು. ವಾಟರ್ ಮೆಟ್ರೋ, ಬನ್ನಿ ಒಳಗೆ ಹೋಗೋಣ. ಫಸ್ಟ್ ಅಫಿಷಿಯಲ್ ಎಂಟ್ರಿ ಪಾದಾರ್ಪಣೆ. ಹೋಗ್ತಾ ಇದ್ದೀರಿ, ಹೋಗ್ತಾ ಇದ್ದೀರಿ. ಆಹಾ, ಬನ್ನಿ. ಓಕೆ, ಡೋರ್ನ ನಾನೇ ಮುಟ್ಟಿ ಪುಷ್ಟಿ. ಮುಂಚಿಲಿ ಸಿಕ್ಕಾಬಡೆ ಸೆಕೆ ಇತ್ತು, ಹಿಯರ್ ಇಟ್ ಇಸ್ ಕೋಲ್ಡ್. ಫುಲ್ಲಿ ಏರ್ ಕಂಡೀಷನ್, ಬ್ಯೂಟಿಫುಲ್ ಮ್ಯಾನ್.
ಓಕೆ, ಈ ಒಂದು ಬೋಟ್ 50 ಜನನ ಕೂರ್ಸ್ಕೊಂಡು ಹೋಗುತ್ತೆ. ಐವತ್ತು ಜನ ಕೂತ್ಕೋಬಹುದು, 50 ಜನ ನಿಂತ್ಕೋಬಹುದು. ಇಲ್ಲಿ ಐಸ್ ಕ್ರೀಮ್ ಕೌಂಟರ್ ತರ ಇದೆ. ಇಟ್ ಲುಕ್ಸ್ ಲೈಕ್ ಐಸ್ ಕ್ರೀಮ್ ಬಾಕ್ಸ್. ಸೊ ಇದು ಐಸ್ ಕ್ರೀಮ್ ಬಾಕ್ಸ್ ಅಲ್ಲ, ಇದ್ರೊಳಗೆ ಲೈಫ್ ಜಾಕೆಟ್ ಇಟ್ಟಿದ್ದಾರೆ. ಸೊ ಈ ಲೈಫ್ ಜಾಕೆಟ್ ನ ನೀವು ಹಾಕೊಂಡು ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಲೈಫ್ ಜಾಕೆಟ್ ಹಾಕೊಂಡು ಸಮುದ್ರಕ್ಕೆ ಅಥವಾ ನೀರಿಗೆ ತುಂಬಿದೆ. ಸಮುದ್ರ ಅಲ್ಲ ಇದು, ಬ್ಯಾಕ್ ವಾಟರ್ಸ್ ಅಲ್ಲ, ಬ್ಯಾಕ್ ವಾಟರ್ಸ್. ವೆರಿ ನೈಸ್. ನೋಡಿ ಇಲ್ಲಿ ಎಷ್ಟು ಯೋಚನೆ ಮಾಡಿದ್ದಾರೆ ಅಂದ್ರೆ, ಈಗ ಆಗಷ್ಟೇ ಮಕ್ಕಳು ಇರ್ತಾರಲ್ಲ, ಅಂದ್ರೆ ಫೀಡಿಂಗ್ ಬೇಬೀಸ್ ಇರ್ತಾರಲ್ಲ, ಅಂತವ್ರಿಗೆ ತೊಂದರೆ ಆಗದೆ ಇರಲಿ ಅಂತ ಈ ತರ ಸ್ಕ್ರೀನ್ ಹಾಕಿ ಒಳ ಒಂದು ರೂಮ್ ಮಾಡಿದ್ರು, ಫೀಡಿಂಗ್ ರೂಮ್. ಈ ತರ ಎರಡು ಮಾಡಿದ್ರೆ ಆ ಕಡೆ ಈ ಕಡೆ ತಾಯಂದಿರಿಗೆ ಮತ್ತೆ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ಬಹಳ 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 ಒಳ್ಳೆಯ ಇನಿಷಿಯೇಟಿವ್. ವಿಷ್ಣು ಮಾಸ್ಟರ್ ಹೌ ಆರ್ ಯು ಮಾಸ್ಟರ್, ಸೆಂಡ್ ಮೀ ಐಸ್ ಕ್ರೀಮ್ ಮಾಸ್ಟರ್. ರೊಂಬ ಸೂಡಾ ಇರ್ಕು ಮಾಸ್ಟರ್. ಸೊ ಇಲ್ಲಿ ಕಮ್ಯುನಿಕೇಶನ್ ಮಾಡ್ಬೋದು ಮಾಸ್ಟರ್ ಜೊತೆ. ಇಲ್ಲಿಂದ ಏನಾದ್ರು ಪ್ರಾಬ್ಲಮ್ ಇದ್ರೆ, ಎಮರ್ಜೆನ್ಸಿ ಇದ್ರೆ ಅರ್ಜೆಂಟ್ ಆಗಿ ಬೋಟ್ ನಿಲ್ಸಿ ಮುಂದಕ್ಕೆ ಹೋಗ್ಬೇಡಿ, ವಾಪಸ್ ರಿವರ್ಸ್ ತಿರ್ಸಿ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ಈ ಬಟನ್ ಒತ್ತಬೇಕು, ಮಾತಾಡ್ಬೇಕು. ಕರೆಕ್ಟ್ ಬ್ರೋ? ಯೆಸ್. ಇದನ್ನ ಮಾಸ್ಟರ್ ಕ್ಯಾಬಿನ್ ಅಂತ ಕರೀತಾರೆ. ವಾವ್, ನೋಡಿ ಇಲ್ಲಿ ಭಾರತ ದೇಶದ ಬಾವುಟ ಅದ್ಭುತವಾಗಿ ಹಾರತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇಂಜಿನ್ ರೂಮ್. ಬ್ರೋ ಟೆಲ್ ಮೀ, ವಾಟ್ ಆರ್ ದಿಸ್? ಮಾಸ್ಟರ್ ಕ್ಯಾಬಿನ್. ಓಕೆ, ವಾಟ್ ಆರ್ ದೀಸ್ ಥಿಂಗ್ಸ್? ಎಕ್ಸ್ಪ್ಲೇನ್. ದಿಸ್ ಒನ್ ವೆಸಲ್ ಆಟೋಮೇಷನ್ ಸಿಸ್ಟಮ್. ಎಲ್ಲ ಆಟೋಮೇಷನ್ ವರ್ಕ್ ಆಗುತ್ತೆ ರೀ, ಏನ್ ತೊಂದರೆ ಇಲ್ಲ. ಓಕೆ, ವೆಸಲ್ ಮೋಟರ್ ಆರ್ ಪಿ ಎಂ, ಮೋಟರ್ ಪವರ್, ಓಕೆ, ಬ್ಯಾಟ್ರಿ ಚಾರ್ಜ್, ಓಕೆ, ಮೋಡ್ಸ್. ಅಂಡ್ ದಿಸ್ ಇಸ್ ಫಾರ್ ಡೆಪ್ತ್. ಹೌ ಮಚ್, ಎಷ್ಟು ಆಳ ಇದೆ ಅಂತ ತೋರಿಸೋದಿಕ್ಕೆ. ಓಕೆ, ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇಲ್ಲಿ ನೀರು ಬಹಳ ಆಳ ಇಲ್ಲ, ಮತ್ತೆ ಆಗಾಗ ನೀರಿನ ಆಳ ಟೈಡ್ ಮೂಲಕ ಚೇಂಜ್ ಆಗ್ತಿರುತ್ತೆ. ಸೊ ಈ ಒಂದು ಸಿಸ್ಟಮ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಕಮ್ಮಿ ಆಳದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬೋಟ್ ಮೂವ್ ಆಗಬೇಕು ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಸ್ಟಿಯರಿಂಗ್ ಗೇರ್ ಕಂಟ್ರೋಲ್. ಓಕೆ, ಸೊ ದಿಸ್ ಇಸ್ ಸ್ಟಿಯರಿಂಗ್ ಗೇರ್. ಸೊ ದಿಸ್ ಇಸ್ ಎಷ್ಟು ಚಿಕ್ಕ ಸ್ಟೇರಿಂಗ್ ಇದಕ್ಕೆ. ಯು ಸೋ ಸ್ಮಾಲ್. ಅಂಡ್ ದಿಸ್ ಇಸ್ ದಕ್ಸಲರೇಷನ್. ಇದು ಎಕ್ಸಲರೇಷನ್, ಇದು ಸ್ಟೇರಿಂಗ್. ಇದು ಹಿಂದ್ಗಡೆ ಏನೇನ್ ನಡೀತಾ ಇದೆ, ನಾವೇನಾದ್ರು ತರಲೆ ಇರ್ಲ ಮಾಡ್ತಾ ಇದ್ರೆ ಗೊತ್ತಾಗತ್ತಿಲ್ಲಿ. 21 ಕ್ಯಾಮರಾ ಇದೆ ಇದ್ರೊಳಗೆ. 21 ಇಸ್ ಇನ್ ಕನ್ನಡ, 21 ಇರ್ಬೋದು, 1 ಇನ್ ಮಲಯಾಳಂ. ಓಕೆ, ಸೋ ನೈಸ್. ಸೊ ನಿಖಿಲೇಶ್ ಬ್ರದರ್ ಅವರ ಟೈಮಿಂಗ್ ಏನಪ್ಪಾ ಅಂದ್ರೆ, ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಅವ್ರು ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಇವ್ರು ಹೋಗ್ತಾರೆ, ಇನ್ನೊಬ್ರು ಮಾಸ್ಟರ್ ಬರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ, ಅಲ್ಲಿ ಮೆಟ್ರೋ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೆ ನೋಡಿ, ರೈಲ್ವೆ ಮೆಟ್ರೋ. ನಾವಿದೀವಿ ವಾಟರ್ ಮೆಟ್ರೋಲಿ ಬ್ರೋ. ಸೊ ಸ್ಪೆಷಲ್ ಪರ್ಮಿಷನ್ ತಗೊಂಡು ನಿಮಗೋಸ್ಕರ ಭಾರತ ದೇಶದ ಮೊಟ್ಟ ಮೊದಲ ವಾಟರ್ ಮೆಟ್ರೋನ ತೋರಿಸ್ತಾ ಇದ್ದೀನಿ. ಇದು ಸಾಧ್ಯವಾಗ್ತಾ ಇರಲಿಲ್ಲ, ನಾನು ಡೈರೆಕ್ಟಾಗಿ ಬಂದು ರೈಡ್ ತೊಗೊಂಡಿದ್ದಾರೆ. ಯಾಕಂದರೆ 3:30 ತುಂಬ ಜನ ಬಂದುಬಿಡ್ತಾರೆ, ಫುಲ್ ರಶ್ ಆಗ್ಬಿಡುತ್ತೆ. ಅವಾಗ ಇಷ್ಟೆಲ್ಲ ಮಾತಾಡ್ಕೊಂಡು ಆರಾಮಾಗಿ ರಟ್ಟೆ ಹೊಡ್ಕೊಂಡು ನಿಮಗೆ ವಾಟರ್ ಮೆಟ್ರೋನ ತೋರಿಸೋಕ್ಕಾಗಲ್ಲ, ನಾನು ನಿಂತಿದ್ದೀನಿ, ಭಾಳ ಖುಷಿ ಆಗ್ತಾಯಿದ್ರಿ. ಭಾರತದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಮೇಲೆ ನಿಂತಿರೋದಕ್ಕೆ ಭಾಳ ಖುಷಿ ಇದೆ. ಭಾಳ ಟೆಕ್ನಾಲಜಿಕಲಿ ಭಾಳ ಅಡ್ವಾನ್ಸ್ಡಾಗಿ ಮಾಡಿದ್ದಾರೆ, ಭಾಳ ಖುಷಿ ಆಗ್ತಾಯಿದೆ. ಇಷ್ಟೊಂದು ಅಂದರೆ ಇಲ್ಲಿ ಕೇರಳ ಅಲ್ಲಿ ಬ್ಯಾಕ್ ವಾಟರ್ಸ್ ಭಾಳ ಹೆಚ್ಚಾಗಿರೋದ್ರಿಂದ ಇದರ ಉಪಯೋಗ ಬಹಳ ಜನಕ್ಕೆ ಆಗುತ್ತೆ.
ಅದಾದ್ಮೇಲೆ ಇಲ್ಲಿ ಸುತ್ತಮುತ್ತಲು ಆಲ್ಮೋಸ್ಟ್ 10-15 ಐಲ್ಯಾಂಡ್ಸ್ಗೆ ಇದರಿಂದ ಉಪಯೋಗ ಆಗ್ತದೆ. ಇನ್ನೂ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಇದೆ, ಒಂದೊಂದೇ ಎಕ್ಸ್ಪ್ಲೋರ್ ಮಾಡೋಣ. ಈಗಷ್ಟೇ ನೀವು ನೋಡಿದ್ರಿ ಮಾಸ್ಟರ್ ರೂಮ್ ಹೇಗಿರುತ್ತೆ ಅಂತ. ಬನ್ನಿ, ಬೇರೆ ಬೇರೆ ಏನೇನು ಫೆಸಿಲಿಟಿ ಇದೆ ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ. ಅಕಸ್ಮಾತ್ ತುಂಬ ಫಾಗ್ ಈಗಾಗ್ಬಿಟ್ರೆ ಅವಾಗ ಈ ಗಂಟೆನ ಬಳಕೆ ಮಾಡ್ತಾರಂತೆ ನೋಡಿ. ಈ ತರ ಗಂಟೆ ಹೊಡಿತಾರೆ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ವೆಸಲ್ಸ್ಗೆ ಅಥವಾ ಬೇರೆ ಬೋಟ್ಗಳಿಗೆ ನಾವು ಇಲ್ಲಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಯೂಸ್ ಮಾಡುವಂತಹ ಗಂಟೆ. ಓ, ಇದೇ ಅನ್ಕೊಂಡೆ ದೇವಸ್ಥಾನ ಹತ್ರ ಗಂಟೆ ಯಾಕೆ ಬೋಟ್ ಮೇಲೆ ಹಾಕಿದ್ದಾರೆ ಅಂತ ಅಲ್ವಾ. ನೋಡಿ, ಇದೆರಡು ಇಲ್ಲಿಯ ಆ್ಯಂಕರ್ಸು, ಇದು ಒಂದು ಆ್ಯಂಕರು, ಇದು ಎರಡನೇ ಆ್ಯಂಕರು. ಬೋಟು ನಿಂತ್ಕೋಬೇಕು ನೀರು ಮೇಲೆ ಅಂದರೆ ಪಾರ್ಕಿಂಗ್ ಮಾಡೋದಕ್ಕೆ ಪಾರ್ಕಿಂಗ್ ಸ್ಟ್ಯಾಂಡ್ ಇದ್ದಂಗೆ ಇದು. ಅದಾದಮೇಲೆ ಫೈರ್ ಬಾಕ್ಸ್ ಇದೆ, ಇಲ್ಲಿ ಕೆಲವು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ನೋಡಿ, 21 ಕ್ಯಾಮ್ರಾಗಳಿದೆ ಇದರಲ್ಲಿ, ಅದರಲ್ಲಿ ಎರಡು ಆ್ಯಂಟನಾ ಕೂಡ ಆ್ಯಡ್ ಆಗಿದೆ. ಈ ಆ್ಯಂಟನಾ ಏನಿದೆ, ಇದು ಸಿಗ್ನಲ್ಗೋಸ್ಕರ ಬಳಕೆ ಮಾಡುವಂತಹ ಆ್ಯಂಟನಾ. ಇಲ್ಲೊಂದು ಆ್ಯಂಟನಾ ಇದೆ, ಇದು ಇಂಟರ್ನೆಟ್ಗೆ. ಸೊ ವೈಫೈ ಆಲ್ಸೋ ಇಸ್ ಅವೈಲಬಲ್ ಇನ್ ದ ಫಾರ್ ದ ಪೀಪಲ್. ದಿ ಇಂಟರ್ನೆಟ್ ಇಸ್ ಓನ್ಲಿ ಫಾರ್ ಟು ಕಮ್ಯುನಿಕೇಟ್ ದಿ ವೆಸಲ್ ಅಂಡ್ ದಿ ಆಪರೇಷನ್ಸ್. ಓಕೆ ಓಕೆ, ಓನ್ಲಿ ಫಾರ್ ದ ಆಪರೇಷನ್ಸ್. ಓಕೆ, ವೆರಿ ನೈಸ್. ನೋಡ್ರಿ, ರೋಡಲ್ಲಿ ಟ್ರಾಫಿಕ್ ಗಿಫಿಕ್ಕು ನೋಡಿ ನೋಡಿ ಸಾಕಾಗಿದ್ರೆ. ಟ್ರಾಫಿಕ್ ಗಿಫಿಕ್ಕೆಲ್ಲ ಬೇಡ, ಡೈರೆಕ್ಟ್ ಆಗಿ ನೀರಿನ ಮೂಲಕ ಇನ್ನೊಂದು ಕಡೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂತ ಆಸೆ ಇದ್ರೆ ಇವತ್ತೇ ಬನ್ನಿ. ಭಾರತ ದೇಶದ ಮೊಟ್ಟ ಮೊದಲ ವಾಟರ್ ಮೆಟ್ರೋ ಎಕ್ಸ್ಪೀರಿಯನ್ಸ್ ಅನ್ನ ಕೊಚ್ಚಿಲಿ ನೀವು ಮಾಡ್ಬೋದು. ಟೈಮಿಂಗ್ಸ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಹೇಗಾಗಿದೆ ಫೆಸಿಲಿಟಿ ಅದನ್ನೇ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಒಂದ್ಸಲ ಕೊಚ್ಚಿ, ಬ್ಯೂಟಿಫುಲ್ ಸಿಟಿ. ಇಲ್ಲಿ ಒಳ್ಳೆ ಬಿರಿಯಾನಿ ಗಿರಿಯನ್ನ ತಿನ್ಕೊಂಡು ಸುತ್ತಾಡ್ಕೊಂಡು ಕೂಲ್ ಡ್ರಿಂಕ್ ಇಲ್ರಿ ಕುಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಒಂದು ವಾಟರ್ ಮೆಟ್ರೋ ತಗೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬ್ಯಾಕ್ ವಾಟರ್ಸ್ ಅಲ್ಲಿ ಹೋಗಿ ಈ ಕೇರಳ ಸೌಂದರ್ಯ, ಬ್ಯಾಕ್ ವಾಟರ್ ಸೌಂದರ್ಯ ಅನುಭವಿಸಿ ಆರಾಮಾಗಿ ಚಿಲ್ ಮಾಡಿ ಒಂದ್ ದಿವಸ. ಒಂದು 2 ಟೈಮ್ ಇದ್ರೆ ಸಾಕು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ನನ್ನ ಆಸೆ ಏನಿತ್ತಪ್ಪ ಅಂದ್ರೆ, ಬೇರೆ ದೇಶಕ್ಕೆ ಹೋಗೋ ಮುಂಚೆ, ಬೇರೆ ದೇಶವನ್ನ ತೋರಿಸೋ ಮುಂಚೆ ನಿಮಗೆ ಭಾರತ ದೇಶದಲ್ಲಿ ಒಂದು ಏನಾರು ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ತೋರಿಸೋಣ ಅಂತ. ಅದೇ ಸಮಯಕ್ಕೆ ಈ ವಾಟರ್ ಮೆಟ್ರೋ ಇನಾಗ್ರೇಟ್ ಆಗಿದೆ. ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಇದನ್ನ ಇನಾಗ್ರೇಟ್ ಮಾಡಿದ್ರು. 25 ತಾರೀಕು ನಮ್ಮ ಪ್ರಧಾನಮಂತ್ರಿ, ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿಯೂ ಆದ ನರೇಂದ್ರ ಮೋದಿ ಸರ್ ಬಂದು ಇನಾಗ್ರೇಟ್ ಮಾಡಿದ್ರು. ಇವತ್ತು 29 ತಾರೀಕು ಆಲ್ರೆಡಿ ನಾವು ಬಂದು ಹಾಜರಾಗಿದ್ದೀವಿ. ಭಾರತ ದೇಶದ ಬಾವುಟ ಬಹಳ ಪ್ರೌಡ್ ವೇಯಲ್ಲಿ ಹಾರಾಡ್ತಾ ಇದೆ. ಹಾಗೆ ಈಗಷ್ಟೇ ಕಟ್ಟಿರುವಂತಹ ಹೊಸ ಬೊಕೆ, ಇನಾಗ್ರೇಷನ್ ಕಟ್ಟಿರುವಂತಹ ಬೊಕೆ ಎಲ್ಲ ಇನ್ನೂ ಹಾಗೆ ಇದೆ. ಬಹಳ ಎಕ್ಸೈಟೆಡ್. ಇನ್ನೊಂದು ಕೇವಲ ಇನ್ನು 1.5 ಗಂಟೆಯಲ್ಲಿ ಈ ಒಂದು ವಾಟರ್ ಮೆಟ್ರೋಲಿ ಒಂದ್ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ತೀನಿ. ಅಷ್ಟರೊಳಗೆ ಏನೇನಾಗುತ್ತೋ ಇಲ್ಲಿ ಸ್ಟೇಷನ್ ಅಲ್ಲಿ ಬೋಟಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದರಲ್ಲಿ 3 ಮೋಡ್ಗಳಿದೆ. ನಮ್ಮ ಬ್ರದರ್ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ವಾಟ್ ಆರ್ ದ 3 ಮೋಡ್ಸ್ ಬ್ರೋ? 1 ಡೀಸೆಲ್ ಮೋಡ್. ಸೊ ಗೊತ್ತು, ಎಲ್ಲರಿಗೂ ಡೀಸೆಲ್ ಹಾಕೊಂಡು ಶಿಪ್ ಓಡಿಸ್ತಾರೆ. ಎಲೆಕ್ಟ್ರಿಕ್ ಅಂಡ್ 1 ಹೈಬ್ರಿಡ್. ಎಲೆಕ್ಟ್ರಿಕ್ ಅಂದ್ರೆ ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡಿ ಮಾಡಿರುವಂತಹ ಎಲೆಕ್ಟ್ರಿಕ್ ಮೋಡ್. ಇನ್ನೊಂದು ಹೈಬ್ರಿಡ್ ಅಂದ್ರೆ ಎರಡನ್ನು ಬಳಕೆ ಮಾಡ್ತಾರೆ, ಮೀನ್ಸ್ ಟೂ, ಬೋತ್ ಆಫ್ ದಮ್ ವಿಲ್ ಬಿ ಯೂಸ್ ಟುಗೆದರ್. ಸೊ 3 ಟೈಪ್ಸ್ ಆಫ್ ಮೋಡ್ಸ್ ಇದೆ. ಈ ಒಂದು ಇನ್ ಹೈಬ್ರಿಡ್ ವಿ ಕ್ಯಾನ್ ಅಚೀವ್ ಅಪ್ ಟು 10 ನಾಟಿಕಲ್ ಮೈಲ್ಸ್. ಸೊ ಹೈಬ್ರಿಡ್ ಅಲ್ಲಿ 10 ನಾಟಿಕಲ್ ಮೈಲ್ಸ್ ಅಂದ್ರೆ ವಾಟ್ ಇಸ್ ದ ಸ್ಪೀಡ್? ಇಟ್ಸ್ ವೆರಿ ಫಾಸ್ಟ್. ನೋ, ಯಾ, ಫಾಸ್ಟ್, ಯಾ, ಇಟ್ಸ್ ಕ್ವೈಟ್ ಫಾಸ್ಟ್. ಅದಾದ್ಮೇಲೆ ಇನ್ನೊಂದು ಟೆಕ್ನಾಲಜಿ ಏನಂತ ಈ ಫೆರಿಲಿ ಮಾಡಿದ್ದಾರೆ ಅಂದ್ರೆ, ಜಾಸ್ತಿ ನೀರು, ಈಗ ಬೋಟ್ ಹೋಗ್ಬೇಕಾದ್ರೆ ಜಾಸ್ತಿ ನೀರು ಹಾರುತ್ತಲ್ಲ, ಆ ಥರ ನೀರು ಹಾರದಿರೋ ರೀತಿ ಒಂದು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ಫಿಷರ್ಮ್ಯಾನ್ಗಳು ಫಿಶಿಂಗ್ ಮಾಡ್ತಾಯಿರ್ತಾರೆ, ಅವ್ರಿಗೆ ಆ ವೇವ್ ಇಂದ ಎಫೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಟೆಕ್ನಾಲಜಿನ ಇನ್ಕಲ್ಕೇಟ್ ಮಾಡಿದ್ದಾರೆ. ಸೊ ದಟ್ ಫಿಷರ್ಮ್ಯಾನ್ ಆರಾಮಾಗಿ ತಂಪಾಡಿಗೆ ತಾವು ಬೋಟಿಂಗ್ ಮಾಡುವುದು, ಇಲ್ಲಾಂದ್ರೆ ಈ ಬೋಟ್ ಹೋಗೋ ರಭಸಕ್ಕೆ ಅವರೆಲ್ಲ ಬೋಟ್ಗಳೆಲ್ಲ ಮುಗಿಸ್ಕೊಂಡ್ಬಿಡುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಟರ್ ಮೆಟ್ರೋ ಶುರುವಾಗಲಿದೆ. ಹಾಗೆ ಕೇರಳ ಬ್ಯಾಕ್ ವಾಟರ್ಸ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಒಂದು ಹನಿ ಗಮನವನ್ನು ನೆನೆಸ್ಕೊಂಡೆ. ಯಾರನ್ನು ಗೌರವಿಸದೆ ಸ್ವಗೌರವ ಬಯಸಬೇಡಿ, ಯಾರಿಗೂ ಸಂತೈಸದೆ ಸಾಂತ್ವನಕ್ಕೆ ಕಾಯಬೇಡಿ, ಯಾರನ್ನು ಪ್ರೀತಿಸದೆ ಒಲವಿಗಾಗಿ ಅಲೆಯಬೇಡಿ, ಯಾರಿಗೂ ನೆರವಾಗದೆ ನೆಮ್ಮದಿ ಹುಡುಕಬೇಡಿ, ಯಾರಿಗೂ ಖುಷಿ ನೀಡದೆ ಸಂತೋಷ ಅರಸಬೇಡಿ. ನೆನಪಿರಲಿ, ಈ ಬಾಳು ಕನ್ನಡಿ. ಇಲ್ಲಿ ಪ್ರತಿಯೊಂದು ಪ್ರತಿಬಿಂಬ, ನೀವು ನೀಡಿದ್ದು ನಿಮಗೆ ಮರಳುವುದು, ಮರೆತು ಕೂಡ ಮರೆಯಬೇಡಿ. ಸೊ ನೋಡಿ, ಈ ರೀತಿ ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲ ಕಡೆನೂ, ಭಾಳ ನೀಟಾಗಿ ಮಾಡಿದ್ದಾರೆ. ಸೊ ಇನ್ನೊಂದು ವಿಷಯನ ಅಬ್ಸರ್ವ್ ಮಾಡ್ಬೋದು ನೀವು, ಪ್ರತಿಯೊಂದು ಸೀಟಿನ ಕೆಳಗೆ ಕೂಡ ಒಂದೊಂದು ಲೈಫ್ ಜಾಕೆಟನ್ನು ಇಟ್ಟಿದ್ದಾರೆ ಎಲ್ಲ ಕಡೆನೂ, ಎಲ್ಲ ಸೀಟ್ಸಲ್ಲೂ ಇಟ್ಟಿದ್ದಾರೆ ನೋಡಿ. ಸೊ ಆಲ್ ಸೀಟ್ಸ್ ಹ್ಯಾವ್ ಲೈಫ್ ಜಾಕೆಟ್ ನೋಡಿ, ಲೈಫ್ ಜಾಕೆಟ್.
ನಾನಿದ್ದೀನಿ ದ ಟೀಮ್ ಆಫ್ ದ ಫಸ್ಟ್ ವಾಟರ್ ಮೆಟ್ರೋ ಇನ್ ಇಂಡಿಯಾ. ಬಹಳ ಖುಷಿ ಇದೆ. ಎಷ್ಟು ಸ್ಮಾರ್ಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಒಬ್ಬೊಬ್ರು. ನಾವೆಲ್ಲ ಫ್ಲೈಟ್ಸಲ್ಲಿ ನೋಡ್ತಾ ಇದ್ವಿ, ಬೇರೆ ಬೇರೆ ಜಾಗದಲ್ಲಿ ನೋಡ್ತಾ ಇದ್ವಿ ಈ ಥರ ಒಂದು ಸ್ಮಾರ್ಟ್ನೆಸ್ನ. ಇದು ನಮ್ಮ ವಾಟರ್ ಇನ್ಲ್ಯಾಂಡ್ ವಾಟರ್ ಸರ್ವಿಸಸ್ಸಲ್ಲೂ ಬಂದಿರೋದು ಬಹಳ ಹೆಮ್ಮೆಯ ವಿಷಯ. ಎಲ್ರಿಗೂ ನನ್ನ ಕಡೆಯಿಂದ ಒಂದೊಂದು ಸಲ್ಯೂಟು, ಧನ್ಯವಾದಗಳು. ಸರ್, ಒನ್ ಮೋರ್, ನಮ್ಮ ಮೇಯ್ನ್ ಇನ್ನೊಬ್ಬರು ನಮ್ಮ ಮೇಯ್ನ್ ಮಾಸ್ಟರ್ ಬರ್ತಾ ಇದ್ದಾರೆ ಇಲ್ಲಿ ನೋಡಿ, ಅವರು ಕೂಡ ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಸೊ ಎಲ್ಲ ನನ್ನಿ 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 ಆಲ್ ದ ಬೆಸ್ಟ್. ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಒಂದು ವಾಟರ್ ಮೆಟ್ರೋನ ಕೊಚ್ಚಿಗೆ ಬರಬೇಕು. ಕೊಚ್ಚಿ ಸೊ ನಮ್ಮಲ್ಲಿ ನಾವು ಬಸ್ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮ್ ಅಂತ ಕರಿತೀವಿ, ಏರ್ಪೋರ್ಟಲ್ಲಿ ಟರ್ಮಿನಲ್ ಅಂತ ಕರಿತೀವಿ, ಆದರೆ ಇಲ್ಲಿ ಪಾಂಟೂನ್ ಅಂತ ಕರೀತಾರೆ. ಸೊ ಪಾಂಟೂನ್ 1, 2, 3 ಚೆನ್ನಾಗಿಲ್ಲ ಹೆಸರು. ಸೊ ಇಲ್ಲಿಂದ ಎಂಟ್ರ್ ಆಗಬೇಕು, ಅಲ್ಲಿ ಕಾಣಿಸ್ತಾ ಇದೆ ವಾಟರ್ ಮೆಟ್ರೋ. ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಿದ್ದಾಗೆ ಕಾಯಬೇಕಾಗಿಲ್ಲ, ನಿಮಗೋಸ್ಕರ ನೀಲಿ ಬಣ್ಣದ ಸ್ಪೆಷಲ್ ಮೆಟ್ರೋ ಫೀಡರ್ ಸರ್ವಿಸ್ ಆಟೋ ಕಾಯ್ತಾ ಇರುತ್ತೆ ನೋಡಿ. ಡೋರ್ ಕೂಡ ಇದೆ, ಡೋರ್ ತೆಗೆದು ನೀಟಾಗಿ ಒಳ ಕೂತ್ಕೊಂಡು ಇಲ್ಲಿ ನೋಡಿ ನಮ್ಮ ವಿಭೀಷಣ ಇದ್ದಾರೆ, ವಿಭೀಷ್ ಬ್ರದರು ಕರ್ಕೊಂಡೋಗ್ತಾರೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ. ಸೊ ಈ ಥರ ಒಂದು ಉತ್ತಮವಾದ ಸರ್ವಿಸ್ಸು ಮೆಟ್ರೋ ಸ್ಟೇಷನ್ ಆಚೆನೇ ಕೊಟ್ಟಿರೋದು ಬಹಳ ಬಹಳ ಉಪಯುಕ್ತ. ಮತ್ತು ಇಟ್ ಇಸ್ ವೆರಿ ವೆರಿ ನೈಸ್ ಸರ್ವಿಸ್, ಇಸ್ನ್ ಇಟ್ ಬ್ರೋ? ವೆರಿ ಗುಡ್ ಸರ್ವಿಸ್ ಬ್ರೋ. ಆ್ಯಂಡ್ ಐ ಲವ್ ದ ಲುಕ್ ಆಫ್ ದ ಆಟೋ, ಬ್ಲೂ ಕಲರ್ ನೀಲಿ ಬಣ್ಣದ ಆಟೋ ಎಷ್ಟು ಸಖತ್ತಾಗಿದೆ ನೋಡ್ರಿ. ಎಷ್ಟು